ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಳರಪ್ಪ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಬಂದಿವತ್ತಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ ಏನಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತಹ ಬೆಲ್ ಐಕೋನ್ ಕೂಡ ಕ್ಲಿಕ್ ಮಾಡಿ ಎಸ್ ಸಿಯ ಒಂದು ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನ ಬದಲು ಮಾಡ್ತಾರಾ ಇದು ವಿದ್ಯಾರ್ಥಿಗಳಿಗೆ ಪಾಸಾಗಲು ಅನುಕೂಲ ಆಗುತ್ತಾ ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತಿನ ಪ್ರಮುಖವಾದ ಅಪ್ಡೇಟ್ ಇದೆ ನೋಡೋಣ ಬನ್ನಿ ಕೋವಿಡ್ ನೈನ್ಟೀನ್ ನ ಒಂದು ಪ್ರಭಾವದ ಹಿನ್ನೆಲೆಯಲ್ಲಿ ಪ್ರಸಕ್ತ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ ಅದರ ಒಂದು ಮಾದರಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಲಿದೆ ಅಂತ ಹೇಳ್ತಿದ್ದಾರೆ ಹೌದು ಇದುವರೆಗೆ ಕೂಡ ಇಪ್ಪತ್ತು ಅಂಕಗಳಿಗೆ ಕೇಳಲಾಗ್ತಾ ಇದ್ದಂತಹ ಬಹು ಉತ್ತರ ಆಯ್ಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳೇನಿದೆ ಸೊ ಈ ಬಾರಿ ಮೂವತ್ತು ಅಂಕಗಳಿಗೆ ಹೆಚ್ಚಳ ಮಾಡಲಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಮಾಹಿತಿಯನ್ನ ನೀಡಿದ್ದಾರೆ ಈ ಸಂಬಂಧ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಅಂತಿಮಗೊಳಿಸಿ ಈಗಾಗಲೇ ಶಾಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಹೌದು ಕೋವಿಡ್ನ ಒಂದು ಕಾರಣದಿಂದಾಗಿ ತುಂಬಾನೇ ತಡವಾಗಿ ಶಾಲೆಗಳು ಪ್ರಾರಂಭವಾಗಿದೆ ಹಾಗಾದ್ರೆ ಬೋಧನೆಗೆ ಕೂಡ ಒಂದು ಟೈಮ್ ಏನಿದೆ ಅದು ತುಂಬಾನೇ ಕಡಿಮೆ ಸಿಕ್ಕಿದೆ ಇನ್ನು ಶೇಕಡ ಮೂವತ್ತರಷ್ಟು ಪಠ್ಯ ಕಡಿತ ಮಾಡಲಾಗಿದೆ ಅದರ ಜೊತೆಗೆ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ತಲಾ ಒಂದು ಅಂಕದ ಇಪ್ಪತ್ತು ಪ್ರಶ್ನೆಗಳ ಮಲ್ಟಿಪಲ್ ಚಾಯ್ ಚಾಯ್ಸ್ ನ ಬದಲಾಗಿ ಮೂವತ್ತು ಅಂಕಗಳ ಪ್ರಶ್ನೆಯನ್ನ ಕೇಳಲು ತೀರ್ಮಾನಿಸಲಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಗಳಿಸಲು ಸಹಾಯವಾಗುತ್ತೆ ಅಂತ ಕೂಡ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಒಂದು ಅಂಕದ ಪ್ರಶ್ನೆ ಹೇಗೆ ಹೆಚ್ಚಳದಿಂದ ಎರಡು ಅಥವಾ ಮೂರು ಮತ್ತು ಐದು ಅಂಕದ ಪ್ರಶ್ನೆಗಳಲ್ಲಿ ಒಂದೆರಡು ಪ್ರಶ್ನೆಗಳು ಕಡಿಮೆ ಆಗುತ್ತೆ ಉಳಿದೆಲ್ಲವೂ ಹಿಂದಿನ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಸೊ ಹಾಗೆ ಇರುತ್ತೆ ಇನ್ನು ಒಂದು ಅಂಕದ ಪ್ರಶ್ನೆಗಳ ಹೆಚ್ಚಳದಂತಹ ಸಣ್ಣ ಬದಲಾವಣೆ ಹೊರತುಪಡಿಸಿದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ ಅಂತ ಹೇಳಿ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ತಿಳಿಸಿದೆ ಹಾಗೆಯೇ ಗುಣಮಟ್ಟನೂ ಕೂಡ ಹಾಗೆ ಇರುತ್ತೆ ಒಟ್ಟಾರೆ ಅಂಕ ಗುಣಮಟ್ಟದಲ್ಲಿ ಬದಲಾವಣೆ ಅದೇನು ಇರೋದಿಲ್ಲ ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಎಸ್ ಎಲ್ಸಿಯಲ್ಲಿ ಪ್ರಥಮ ಭಾಷೆ ಕನ್ನಡಕ್ಕೆ ಮಾತ್ರ ನೂರ ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಉಳಿದೆಲ್ಲ ವಿಷಯಗಳಿಗೂ ಕೂಡ ಮಾಮೂಲಿ ಹಾಗೆಯೇ ನೂರು ಅಂಕಗಳಿಗೆ ಪರೀಕ್ಷೆ ನಡೆಸಲಾಗುತ್ತೆ ಇದರಲ್ಲಿ ಶೇಕಡ ಎಂಬತ್ತರಷ್ಟು ಅಂಕಗಳಿಗೆ ಲಿಖಿತವಾಗಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು ವಿದ್ಯಾರ್ಥಿಗಳು ಹಾಗೆಯೇ ವಿದ್ಯಾರ್ಥಿಗಳು ಬರೆಯುವಂಥ ಪರೀಕ್ಷೆಯಲ್ಲಿ ಉತ್ತರವನ್ನು ಆಧರಿಸಿ ಮೌಲ್ಯಮಾಪಕರು ಈ ಅಂಕವನ್ನು ನೀಡ್ತಾರೆ ಉಳಿದ ಶೇಕಡ ಇಪ್ಪತ್ತರಷ್ಟು ಅಂಕಗಳು ವಿದ್ಯಾರ್ಥಿಗಳ ಆಂತರಿಕ ಮೌಲ್ಯಮಾಪನದಿಂದ ಅವರಿಗೆ ಅದು ಸಿಗುತ್ತೆ ಈ ಅಂಕಗಳನ್ನು ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯದ ಒಂದು ಆಧಾರವನ್ನು ಇಟ್ಟುಕೊಂಡು ಆಯಾ ವಿಷಯದ ಶಿಕ್ಷಕರೇ ಈ ಒಂದು ಇಪ್ಪತ್ತು ಅಂಕ ಏನಿದೆ ಅದನ್ನು ಅಲ್ಲಿಯ ಶಿಕ್ಷಕರೇ ನೀಡ್ತಾರೆ ಇನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರುವಂತಹ ವಿ ಅನೂಪ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಕೋವಿಡ್ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಬಾರಿಯ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಲಾ ಒಂದು ಅಂಕದ ಬಹು ಉತ್ತರ ಆಯ್ಕೆಯ ಪ್ರಶ್ನೆಗಳನ್ನು ಮೂವತ್ತು ಅಂಕಗಳಿಗೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಉಳಿದಂತೆ ಪ್ರಶ್ನೆ ಪತ್ರಿಕೆಯ ಮಾದರಿ ಯಥಾಸ್ಥಿತಿಯಲ್ಲಿರುತ್ತದೆ ಈ ಬಗ್ಗೆ ಮಾದರಿ ಪ್ರಶ್ನೆ ಈಗಾಗಲೇ ಶಾಲೆಗಳಿಗೆ ಕಳುಹಿಸಲಾಗಿದೆ ಅಂತ ಹೇಳಿ ವಿ ಅನೂಪ್ ಕುಮಾರ್ ಅವರು ಮಾಹಿತಿಯನ್ನ ತಿಳಿಸಿದ್ದಾರೆ ಸೊ ಈ ಒಂದು ಕೆಲಸವನ್ನ ಮಾಡಿರುವಂಥದ್ದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕವನ್ನು ಪಡೆದುಕೊಳ್ಳಲು ಸಹಾಯಕವಾಗಲಿ ಅಂತ ಹೇಳಿಬಿಟ್ಟು ಒಂದಾದರೆ ಮತ್ತೆ ಅವರಿಗೆ ಪಾಸ್ ಆಗೋದಕ್ಕೆ ಏನಾದರೂ ಕಷ್ಟ ಅಂತ ಇದೆ ಸೊ ಅಂಥವ್ರಿಗೂ ಕೂಡ ಈ ಒಂದು ಬಹು ಆಯ್ಕೆಯ ಪ್ರಶ್ನೆಯ ಸಂಖ್ಯೆಯನ್ನು ಹೆಚ್ಚಳ ಮಾಡೋದ್ರಿಂದಾಗಿ ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಆದ್ದರಿಂದ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನು ಮಾಡಲಾಗಿದೆ ಸೊ ಇದು ಇವತ್ತಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ ಆಗಿತ್ತು ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ಈ ಮಾಹಿತಿ ಮೇಲೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಅದನ್ನು ಕಮೆಂಟ್ ಮೂಲಕ ತಿಳಿಸಿಕೊಡಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು